ನೀರಿನಲ್ಲಿ ನೀರನ್ನು ಹೀರಿಕೊಳ್ಳೋ ತಾಕತ್ತು ಎಷ್ಟಿದೆ ಅಂತ ಕಂಡುಹಿಡ್ಕೊಳ್ಳೋದು. ಸೊ ಈ ತರದ ಒಂದು ವೇಯಿಂಗ್ ಮಷಿನ್ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ ಈ ವೇಯಿಂಗ್ ಮಷಿನ್ ಅಲ್ಲಿ ಸುಮಾರು ಒಂದು 50 ಗ್ರಾಂ ಮಣ್ಣು ಯಾರಾದರೂ ಒಬ್ಬರು ಜೊತೆಗೆ ಬನ್ನಿ ಸರ್ ಪ್ಲೀಸ್. ಸೊ ಈ 50 ಗ್ರಾಂ ಮಣ್ಣನ್ನು ಅವರು ಹೇಳೋ ಪ್ರಕಾರ ಇದು ಫಿಲ್ಟರ್ ಪೇಪರ್. ಈ ಫಿಲ್ಟರ್ ಪೇಪರ್ನ ತೆಗೆದುಕೊಂಡು ಇದನ್ನ ಈ ರೀತಿಯಲ್ಲಿ ಒಂದು ಮಡಿಕೆ ಮಾಡಿ ಮತ್ತೆ ಅದನ್ನ ಮತ್ತೊಂದು ಮಡಿಕೆ ಮಾಡಿ ಈಗ ಬರೋದನ್ನ ಇಟ್ಕೊಂಡು ಅದನ್ನ ಓಪನ್ ಮಾಡ್ತಾ ಈ ಒಂದು ಫನ್ನಲ್ ಇದೆ ನಿಮಗೆ ಆಲಿಕೆ ಆಲಿಕೆನಲ್ಲಿ ಇಲ್ಲ ಹಾಕಿ ಆಲಿಕೆನಲ್ಲಿ ಆಲಿಕೆನಲ್ಲಿ ಹಾಕಿ ಈ 50 ಗ್ರಾಂ ಮಣ್ಣನ್ನು ಆಲಿಕೆ ಇಲ್ಲಾಗಿರೋಕ್ಕೆ ಹಾಕಿ. ಸ್ವಲ್ಪ ಏರುಪೇರು ಆಗ್ಬೋದು. ಇವಾಗ ಆ ಮಣ್ಣಿಗೆ ಸುಮಾರು ಒಂದು 100 ml ನೀರು ಬೇಕಪ್ಪ. ಇಲ್ಲ ಇಲ್ಲ ಅದು ತೋರಿಸೋಣ ಕೊಡಿ ಇಲ್ಲಿದೆ ಕಾಣಿಸ್ತದೆ. ಇದು 100 ml ಟ್ಯೂಬ್ ಇದು. ಆ 100 ml ಅಲ್ಲಿ 100 ml ನೀರಿದೆ. 50 ಗ್ರಾಂ ಮಣ್ಣು ಇದ್ರಲ್ಲಿ ಹಾಕಿದ್ದೀನಿ. ಇದು 100 ml ಇದು ನಾನೇನು ಮಾಡ್ತಾ ಇದ್ದೀನಿ ಈ 100 ml ಮಣ್ಣು ಮೇಲೆ ಅಯ್ಯೋ 50 ml ಐವತ್ತು ಗ್ರಾಂ ಮಣ್ಣು ಮೇಲೆ 100 ml ಮಣ್ಣನ್ನು ಹಾಕಿ ನೀರು ಹಾಕ್ತಾ ಇದ್ದೀನಿ. ಈ ಮಣ್ಣನ್ನು ತಂದವರು ನಮ್ಮ ಚಿದಾನಂದ ಮೂರ್ತಿ ಆರಾಧ್ಯ ಅವರು. ಏನಪ್ಪ ಒಂದು ಚಪ್ಪಾಳೆ ಹೊಡೆದು ಬಿಡಿ ಸರ್ ಅವ್ರಿಗೆ. ಆಗಿನಿಂದ ಗುರ್ರಂತ ಹಾಕಿ 100 ml ನೀರನ್ನು ತೆಗೆದುಕೊಂಡು ಇಂಥ ಒಂದು ಟ್ಯೂಬ್ನಲ್ಲಿ ಆಲಿಕೆಯನ್ನು ಹಾಕಿಬಿಟ್ಟು ನೀವು ಆ ನೀರನ್ನು ಮೇಲ್ಗಡೆಯಿಂದ ಹಾಕಿದ್ರೆ ಅದು ಎಷ್ಟು ಬರ್ತದೆ ನೋಡ್ತಾರೆ. ಎಷ್ಟು 1 ml ಅದು ಇದಾಗಿದೆ ಅಂತ ನೋಡ್ತಾರೆ. ನಿಮ್ಮ ಕಡೆಗೆ ಬಂತ? ಓಹ್ ಓಹ್ ಸಾರಿ ಸಾರಿ ಸರ್ ಎಷ್ಟಿದೆ ನೋಡಿ ಸರ್ 60 ಇನ್ನೂ ಬಂದಿಲ್ಲ. 60 ಬಂದಿಲ್ಲ. 59% ನೀರು ಮಾತ್ರ ಹೀರೋ ತಾಕತ್ ಇಟ್ಕೊಂಡಿದೆ. 60% ಬಿಟ್ಕೊಟ್ಟಿದೆ ಬಿಟ್ಕೊಟ್ಟಿದೆ ಅಂದ್ರೆ 1 ಎಕರೆನಲ್ಲಿ 1 cm ಮಳೆ ಬಿದ್ರೆ ಎಷ್ಟು ಬುದ್ಧಿ? 40,000 liters ನೀವು ಹೇಳಿದ್ರು ಹೌದಾ? 40,000 liters ಆಫ್ ವಾಟರ್ ಬೀಳುತ್ತೆ 1 cm 1 ಎಕರೆನಲ್ಲಿ ಬಿದ್ರೆ. ಅದರಲ್ಲಿ ಕೇವಲ 40% ಮಾತ್ರ ಆಗಿದೆ ಅಂತಂದ್ರೆ ಎಷ್ಟಾಯ್ತು? 16,000 liters ನೀರು ಮಾತ್ರ ನಿಮ್ಮ ಮಣ್ಣೊಳಗಡೆ ಹೋಗಿದೆ. ಉಳಿದ 26,000 liters ತಾನೊಂದೇ ಹೋಗಿಲ್ಲ ಹೊರಗಡೆಗೆ. ಮೇಲ್ಮಣ್ಣನ್ನು ಕೊಚ್ಕೊಂಡೋಗಿದೆ, ಟಾಪ್ ಸಾಯಿಲ್ ಅನ್ನು ಕೊಚ್ಕೊಂಡೋಗಿದೆ, ಆ ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳನ್ನು ತಗೊಂಡೋಗಿದೆ, ಆ ಮಣ್ಣಲ್ಲಿರೋ ಪೋಷಕಾಂಶಗಳನ್ನು ತಗೊಂಡೋಗಿದೆ. ಅಂಥ ಮಣ್ಣಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಬೆಳೆ ಬೆಳಿಬೇಕಾದ್ರೆ ಮಣ್ಣು ಸವಕಳಿ ಆಗ್ತಾರಂತ ಮೊದಲ ಸೂಚನೆಯೇ ಇಳುವರಿನಲ್ಲಿ ಕೋತ. ನೋಡಿ ಒಂದು ಸಣ್ಣ ನಿರ್ಲಕ್ಷ್ಯ ನಮ್ಮ ಕಡೆಯಿಂದ ಆಗೋದು. ಒಡ್ಡು ಬದು ಅಂತಿರೋ, ತೆವರಿ ಅಂತಿರೋ, ಬೇರೆ ಬೇರೆ ಭಾಷೆನಲ್ಲಿ ನಾವು ಕರಿತೀವಿ ಅದನ್ನು, ಹೌದಲ್ಲ? ತೆವರಿ ಅಥವಾ ಒಡ್ಡನ್ನ ಹಾಕದೇ ಇರುವಂತ ಒಂದೇ ಕಾರಣದಿಂದ ಏನಾಗಿದೆ, ಮೇಲ್ಮಣ್ಣು ಟಾಪ್ ಸಾಯ್ಲು ಕೊಚ್ಕೊಂಡೋಗಿದೆ. ಅದರ ಮೊದಲ ಸೂಚನೆ ಇಳುವರಿನಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ.
ಇಳುವರಿ ಕಡಿಮೆ ಆದ ತಕ್ಷಣ ಕಂಪನಿಗಳು ಬೀಜ ಕಂಪನಿಗಳು ಅವರು ಸುಮ್ಮನೆ ಬಿಡೋದಿಲ್ಲ, ನಿಮ್ಗೆ ಈ ಸತಿ ಇಳುವರಿ ಕಡಿಮೆ ಆಗಿದೆ, ನಾವು ಸೃಷ್ಟಿ ಮಾಡಿರೋ ಬೀಜ ತೆಗೆದುಕೊಂಡ್ರೆ ನಿಮಗೆ ಚಮತ್ಕಾರ ಆಗ್ತದೆ, ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಅನಿವಾರ್ಯವಾಗಿ ಹೈಬ್ರಿಡ್ ಬೀಜಕ್ಕೆ ಹೋಗ್ತೀವಿ. ಆ ಹೈಬ್ರಿಡ್ ಬೀಜ ಸ್ಪಂದಿಸೋದೇ ನೀವು ರಸಗೊಬ್ಬರ ನೀರು ಕೊಟ್ಟಾಗ, ಆವಾಗ ಏನಾಗುತ್ತೆ, ಮೊದಲೇ ಹದಗೆಟ್ಟಿರುವಂಥ ಮಣ್ಣು ಇನ್ನಷ್ಟು ಹದಗೆಡ್ತದೆ, ಇಳುವರಿ ಕಡಿಮೆ ಆಗ್ತದೆ. ಮತ್ತೆ ನೀವು ಬೇರೆ ಬೇರೆ ಬೆಳೆಗಳಿಗೆ ಹೋಗ್ತೀರಿ, ಇಳುವರಿ ಕಡಿಮೆ ಆಗ್ತಾನೆ ಬರ್ತದೆ. ಇಳುವರಿ ಜಾಸ್ತಿ ಮಾಡೋದ್ರ ಬಗ್ಗೆ ಮಾತ್ರ ಗಮನ ಇದೆ ಹೊರತು ಮಣ್ಣು ಯಾಕೆ ಈ ರೀತಿ ಆಗೋಗ್ಬಿಟ್ಟಿದೆ ಅಂತ ಯಾರೂ ಯೋಚನೆ ಮಾಡೋದಿಲ್ಲ. 4 ವರ್ಷ ಆದಮೇಲೆ ಆ ಜಮೀನಿನಲ್ಲಿ ಬೆಳೆ ತೆಗೋದನ್ನು ಬಿಟ್ಬಿಡ್ತೀವಿ, ಅದನ್ನು ಬೀಳ್ಬಿಟ್ಬಿಡ್ತೀವಿ, ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀವಿ. ಈಗ ಮುಖ್ಯ ಏನು ಅಂದರೆ ಅಲ್ಲೇನಾಗ್ತದೆ, ಆ ಜಮೀನಲ್ಲಿ ಈ ಒಂದು ಮಣ್ಣಲ್ಲಿ ಕನಿಷ್ಠ 2 ಮೂಟೆ ರಾಗಿ, 1-10 ಕೆಜಿ ತೊಗರಿ, ಒಂದಷ್ಟು ಬೇಳೆ, ಒಂದಷ್ಟು ಎಳ್ಳು ಬೆಳ್ಕೊಳ್ತಾ ಇದ್ವಪ್ಪ, ಒಂದಷ್ಟು ಮೇವು ಸಿಗ್ತಾ ಇತ್ತಲ್ಲ, ಅಷ್ಟು ಕೋತ ಬಂತ, ಅಷ್ಟು ಬೆಳೆ ಆಹಾರದ ಮೇಲೆ ಒತ್ತಡ ಬಂತ, ಸೊ ಆಹಾರದ ಇದು ಜಾಸ್ತಿ ಆಗ್ತದ. ಹೋಗಲಿ, ಜಮೀನು ಬಿಟ್ಟು ಹೊರಗಡೆ ಹೋದವರು ಅವರು ನೆಮ್ಮದಿಯಾಗಿ ಬದುಕಿದ್ದಾರಾ? ಯಾವುದೋ ನಗರಕ್ಕೆ ಹೋಗ್ತಾರೆ, ಅಲ್ಲಿ ಯಾವುದೋ ಸ್ಲಮ್ನಲ್ಲಿ ಉಳ್ಕೋತಾರೆ, ಅದು ಏನು ಕೆಲಸ ಸಿಕ್ಕಿದ್ರೆ ಅದನ್ನು ಮಾಡ್ತಾರೆ, ಸಿಕ್ಕಿದ್ದನ್ನು ತಿಂತಾರೆ, ಆರೋಗ್ಯ ಕೆಡಿಸ್ಕೋತಾರೆ. ಇಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಏನು ಮಾಡ್ತಾಯಿದ್ರು ಅನ್ನೋ ಚಿಂತೆ, ಅಲ್ಲಿ ನಾವು ಸರಿಗೆ ದುಡಿಯೋಕ್ಕಾಗ್ತಾಯಿಲ್ಲವಲ್ಲ ಅಂತ ಅವ್ರಿಗೆ. 100 ಜನ ಹೋದರೆ ಒಬ್ಬರೋ ಇಬ್ಬರೋ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ, ಉಳಿದವರೆಲ್ಲರೂ ಹೌದಲ್ಲ, ಒಂದು ಸಣ್ಣ ನಿರ್ಲಕ್ಷ್ಯ. ಸೊ ಏನಾಗುತ್ತೆ, ನಗರಗಳಲ್ಲಿ ಜನಸಾಂದ್ರತೆ ಜಾಸ್ತಿ, ಸರ್ಕಾರ ಅನ್ನೋದು ಇರೋ ದುಡ್ಡನ್ನೇ ಲಪಟಾಯಿಸೋದು ಜಾಸ್ತಿ. ಅಂಥದ್ರಲ್ಲಿ ಈ ಬೇರೆ ಬೇರೆ ಬರ್ತಾ ಇರೋರಿಗೆಲ್ಲ ವ್ಯವಸ್ಥೆ ಮಾಡಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ದುಡ್ಡು ಹೋಗ್ತದೆ, ಸೊ ಗಲಿಬಿಲಿ ಶುರು ಆಗ್ತದೆ, ಅರಾಜಕತೆ ಸೃಷ್ಟಿ ಆಗ್ತದೆ. ಒಂದು ಸಣ್ಣ ನಿರ್ಲಕ್ಷ್ಯ ಗ್ರಾಮೀಣ ಪ್ರದೇಶದಲ್ಲೂ ನಗರ ಪ್ರದೇಶಗಳಲ್ಲೂ ಯಾವ ರೀತಿಯಲ್ಲಿ ಅನಿಶ್ಚಿತತೆ ಸೃಷ್ಟಿ ಮಾಡ್ತದೆ ಅನ್ನೋದು ನೋಡಿ. ಈಗ ಆ ಒಂದು ಎಕರೆನಲ್ಲಿ ಅವನು ತೊಗರಿ, ನೆಲಗಡಲೆ, ರಾಗಿ, ಅವರೆ, ಅಲಸಂದೆ ಬೆಳೀತಾ ಇದ್ದು ಅಂತ ಇಟ್ಕೊಳ್ಳೋಣ, ಒಂದು 4-5 ಬೆಳೆ ಭಾಳ ಅಪರೂಪ ಆ ಕಡೆ ಸಾಲು ಬೆಳೆಯೋದು. ಈ ಕಡೆ 4-5 ಬೆಳೆ, 5 ಬೆಳೆ ಅಂತಂದರು 5 ಥರ ಗಿಡಗಳು, 5 ಗಿಡದಕ್ಕೂ ಬೇರುಗಳು 5 ಥರ ಇದ್ದಾವೆ, 5 ರೀತಿಯಲ್ಲಿ ಆಳು ಕಿಳಿತವೆ, 5 ರೀತಿಯಲ್ಲಿ ಎತ್ತಕ್ಕೆ ಬೆಳೀತವೆ, ಅದರ ಎಲೆಗಳು ಬೇರೆ ಬೇರೆ, ಅದರ ರಚನೆ ಬೇರೆ, ಅದರ ಹೂಗಳು ಬೇರೆ, ಅದರ ಕಾಲಾವಧಿ ಬೇರೆ, ಇವುಗಳಿಗೆ ಆಕರ್ಷಣೆ ಆಗಬರುವಂಥ ಕೀಟಗಳು ಬೇರೆ, ಅವುಗಳನ್ನು ತಿಂದು ಬದುಕುವಂಥ ಪರಭಕ್ಷಿಗಳು ಬೇರೆ, ಅದನ್ನು ಕಾಯಿ ಮಾಡ್ತಾ ಇರುವಂಥ ಪಕ್ಷಿಗಳು ಬೇರೆ. ಎಷ್ಟು ನೋಡಿ, ಒಂದು 4 ಬೆಳೆ 5 ಬೆಳೆ ಹಾಕ್ತಿದ್ರೆ 8-9 ತಿಂಗಳ ಕಾಲ ಏನು ಒಂದು ಬಯೋಡೈವರ್ಸಿಟಿ ಸೃಷ್ಟಿ ಆಗ್ತದೆ ಆ ಮಣ್ಣಲ್ಲಿ, ಅದನ್ನು ಕಳ್ಕೊಂಡ್ಬಿಟ್ಟವಲ್ಲ ಸರ್ ನಾವು. ಯಾರು ಸರ್ ಆನ್ಸರ್ ಕೊಡಬೇಕೀಗ? ಹಾಗಾಗಿ ಅವ್ರು ಹೇಳ್ತಾ ಇದ್ರಲ್ಲ, ವಿ ಹ್ಯಾವ್ ಟು ರೀಡಿಫೈನ್ ಆ್ಯಂಡ್ ರೀಡಿಸೈನ್ ಅಗ್ರಿಕಲ್ಚರ್ ಅಂತ, ಆ ನಿಟ್ಟಿನಲ್ಲಿ ನಾವು ಹೋಗಬೇಕು ಅಂತ ರೆಡ್ಡಿಯವ್ರ ಮನಸ್ಸು ಇದ್ದಿದ್ದು ಅದೇನು. ಅವ್ರು ಹೇಳ್ತಾಯಿದ್ರು ಎಲ್ಲ ಒಂದೇ ರೀತಿ ಆಲೋಚನೆ ಮಾಡ್ತಾಯಿದ್ರು ಅಂತ. ಅವರೇ ಕೆ ಪಿ ಸುರೇಶ್ ಭಾಳ ಚೆನ್ನಾಗಿ ಹೇಳಿದ್ರು, ಪ್ರಗತಿಪರ ರೈತ ಅಂತ ಹಣೆ ಪಟ್ಟಿ ಹೊತ್ತ 2 ವರ್ಷಕ್ಕೆ ಅದರಿಂದ ಹೊರಗಡೆ ಬಂದುಬಿಟ್ರು, ನನಗೆ ಈ ಪಟ್ಟಿ ಬೇಡಪ್ಪ, ಇದು ನನ್ನನ್ನು ಬದುಕಿಸ್ತಾ ಇಲ್ಲ, ಸಾಲ ಇದೆ ಅಂತ. ಅವರು ಯಾಕೆ ಆ ತಾಕತ್ತಿತ್ತು ಅಂದರೆ, ರೆಡ್ಡಿಯವ್ರಿಗೆ ನಮ್ಮ ಗುರುಗಳಿಗೆ ಒಂದೇನಿತ್ತು ಅಂದರೆ ಮೀಟ್ರ್ ಇತ್ತು. ಈಗ ಈ ರೌಡಿಗಳಿಗೆ ಹೇಳ್ತಾರಲ್ಲ ಮೀಟ್ರ್ ಅಂತ, ಆ ರೀತಿಯಲ್ಲೇ ಅದನ್ನು ಮೀಟ್ರ್ ಅದು ಸರ್, ನಿಜವಲ್ಲ ಸರ್. ಎಂಥ ಜಮೀನ್ದಾರಾಗಲಿ, ಅವನು ಎಂಥ ಇವನಾಗಲಿ, ಅವನ ನೇರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ಗುಂಡಿಗೆ ಇತ್ತು ಅವ್ರಿಗೆ. ಅದೇ ಅವ್ರು ಹೇಳಿದ್ದು ಮುಳುಬಾಗಲದ ಕತೆ ಹೇಳ್ರಿ ಅಂತ. ಅಯ್ಯೋ ಮುಳುಬಾ ಯಾಕೆ ಬರೋರು, ಹಜಾಮ ರೆಡ್ಡಿಯವ್ರ ಜೊತೆ ಹೋಗೋದು ಅಂದರೆ ನಮಗೆ ಗೌರವ ಸಿಗೋದು. ಆವಾಗ ಆ್ಯಕ್ಚುಲಿ ಅವರು ಅವ್ರ ಪಾಡಿಗೆ ಅವ್ರು ಹೋಗೋದಾಗಿತ್ತು, ಬಟ್ ಅವ್ರು ನಮಗೆ ತಿಳಿಸೋರು, ಸಂಸ್ಥೆಗೆ ತಿಳಿಸೋರು ಅವರು. ಅವ್ರಿಗೊಂದು ಆಸೆ ಇತ್ತು, ಈ ಇಕ್ರಾ ಸಂಸ್ಥೆ ಮೂಲಕ ಅವರ ಸೋರು ಹುಣಸೆ ಗ್ರಾಮದಲ್ಲಿ ಒಂದು ತರಬೇತಿ ಕೇಂದ್ರ ಮಾಡಬೇಕು. ಆ ತಾಯಿ ಅನ್ನಪೂರ್ಣೆ ಕೂತಿದ್ರಲ್ಲ ಇಲ್ಲಿ, ಇವರಮ್ಮ ಎಂಥ ಸಮಯದಲ್ಲಿ ಬರೋರು ಅಂತ ನಮ್ಮ ರೈತರು ಗೊತ್ತಲ್ಲ, ಹುಚ್ಚುತನ ಹೆಂಗೆ ಅಂತ. ಯಾರೋ ಅಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ, ಅವರು ನಾಗಭೂಷಣ್ ಅಂತ ಒಬ್ಬರು ರೈತರು, ಅವರು 1 ಎಕರೆನಲ್ಲಿ 20 ಲಕ್ಷ ಗಳಿಸಿದ್ದಾರೆ ಅಂತ ಯಾರೋ ಸುದ್ದಿ ಹಾಕ್ಬಿಟ್ರೆ ರಾತ್ರಿ ಬೈಕ್ ಹಾಕ್ಕೊಂಡು 200 ಕಿಲೋಮೀಟರ್ ಬಂದ್ಬಿಡ್ತಾರೆ. ಬೇಕಾದ್ರೆ ಅವ್ರಿಗೆ ಫೋನ್ ಮಾಡೋದಿಲ್ಲ, ಬರ್ತಿದ್ದೀವಿ ಅಂತ ಹೇಳೋದಿಲ್ಲ ಅಂತ. ನಾರಾಯಣ ರೆಡ್ಡಿ ಅವ್ರಿಗೆ ಇಂಥ ಕಾಟುಗಳು ಜಾಸ್ತಿ ಇತ್ತು. ನೀವು ಅದರ ಮತ್ತೊಂದು ಸಮಸ್ಯೆ ನಾರಾಯಣ ರೆಡ್ಡಿ ಅವ್ರಿಗೆ ಆಗ್ತಾ ಇದ್ದಿದ್ದನ್ನು ನಾವು ನೋಡಬೇಕು. ಎಷ್ಟು ಜನ ಅತಿಥಿಗಳು ಬರೋರು, ಹೇಳ್ದಿರ ಕೇಳ್ದಿರ ಬಂದ್ಬಿಡೋರು, ಅವರೇನು ಬಂದವ್ರಿಗೆಲ್ಲ ಮಾತುಕತೆ ಆಡೋದಕ್ಕೆ ಸಮಯ ಇತ್ತು ಅವ್ರಿಗೆ, ಇರೋ ಸಮಯದಲ್ಲಿ ಮಾಡ್ತಾ ಇರೋರು, ಅವ್ರದ್ದು ಕೆಲಸ ಇರೋದು. ಪಾಪ ಈ ಮಕ್ಕಳೆಲ್ಲ ಓಡಾಡೋರು ಜಾಸ್ತಿ, ಸೊಸೆಗಳು ಬಂದಿದ್ರು ಆವಾಗ, ಅವ್ರಿಗೂ ಕೆಲಸದ ಹೊರೆ ಇತ್ತು.
ಆಮೇಲೆ ಬಂದ್ರೆ ಒಬ್ರು ಇಬ್ರು ಬರ್ತಾ ಇರ್ಲಿಲ್ಲ, ಬಂದ್ರೆ 15-20 ಜನ ಬಸ್ಸುಗಳು ಹಾಕೊಂಡು ಕಾರ್ಗಳು ಹಾಕೊಂಡು ಬೈಕ್ಗಳು ಬಂದ್ಬಿಡೋರು ಗುಂಪು ಗುಂಪಾಗಿ ಬಂದವ್ರಿಗೆಲ್ಲ ಹಂಗೆ ಕಳ್ಸಿದ್ರೆ ಆ ರೆಡ್ಡಿ ಮನೆಗೆ ಒಂದು ಲೋಟನು ಕಾಫಿ ಕೊಟ್ಟಿಲ್ಲ ಅಂತ ಹೌದಲ್ಲ ಅಂತಾರ ಸರ್. ಸೊ ವ್ಯವಸ್ಥೆ ಮಾಡಬೇಕು, ಎಲ್ಲಿ ಹೋಗ್ಬೇಕು ಆ ಹೆಣ್ಮಕ್ಳ ಸ್ಥಿತಿ ಇದನ್ನ ಆ ಸೂಕ್ಷ್ಮತೆನೇ ಇರಲಿಲ್ಲ ನಮ್ಮಲ್ಲಿ. ಫೋನ್ ಮಾಡೋಣ ಅಂದರೆ ಫೋನ್ ಇರಲಿಲ್ಲ, ಅಟ್ಲೀಸ್ಟ್ ಪತ್ರ ಬರೆದು ನಾವು ಇಂಥ ದಿವಸ ಬರ್ತಾ ಇದ್ದೀವಿ ಬರಬಹುದು ಅಂತ ಕೇಳೋ ಸೌಜನ್ಯನೂ ಬೆಳೆಸ್ಕೊಳ್ಳಿಲ್ಲ. ಆವಾಗ ಏನಾಗೋಯ್ತು, ಬರ್ತಾ ಬರ್ತಾ ನಾರಾಯಣ ರೆಡ್ಡಿ ಅವರಿಗೆ ಈ ಒಂದು ಜನ ಬರೋದು ಹೋಗೋದು ಮಾಡಿ ಇದೇನು ಉತ್ಸವ ಮೂರ್ತಿ ಥರ ನಾನು ಆಗೋಗ್ಬಿಟ್ಟಿದ್ದೀನಿ ಅನ್ನೋ ಥರ ಆಗೋಯ್ತು. ಇದು ಮ್ಯೂಸಿಯಂ ಅಲ್ಲಪ್ಪ ಬಂದು ನೋಡೋದಕ್ಕೆ ಇಷ್ಟ ಬಂದವ್ರಿಗೆ ಅಂತ. ಯಾಕೆಂದ್ರೆ ಅವ್ರು ಹೇಳೋರು ಕುತೂಹಲದಿಂದ ಬಂದು ಕಲ್ತ್ಕೊಂಡು ಹೋಗೋರು ಬೇರೆ ವರ್ಗ, ಬರೋರಲ್ಲೇ 3-4 ವರ್ಗ ಇತ್ತು. ಕೆಲವರು ಏನು ಹೇಳಿದ್ದಾನೆ ನೋಡ್ಕೊಂಡು ಹೋಗೋಣ ಅಂತ ಬರೋರು ಇದ್ದರು, ಕೆಲವರು ತಿಳ್ಕೊಳ್ಳೋಣ ಅಂತ ಬರೋರು, ಅವರು ಕೃಷಿಕರಲ್ಲ ಆದರೂ ತಿಳ್ಕೊಳ್ಳೋಣ ಅಂತ, ಇನ್ನು ಕೆಲವರು ಅಳವಡಿಸ್ಕೊಳ್ಳೋಣ ಅಂತೇಳಿ ಬರೋರು. ಈ 3 ವರ್ಗದಲ್ಲಿ ಯಾರಿಗೆ ನೀವು ಗಮನ ಕೊಡಬೇಕು, ಯಾರಿಗೆ ಎಷ್ಟು ಸಮಯ ಕೊಡಬೇಕು? ಒಂದು ಸತಿ ಸುತ್ತಾಕೊಂಬಂತು ಅಂತಂದರೆ ಒಂದು ಯೂನಿವರ್ಸಿಟಿ ವರ್ಷದ ಪಾಠ ಅದು. ಏನು ಬಾಸ್, ಒಂದು ವರ್ಷದ ಪಾಠ. ಆ ಪಾಠದಲ್ಲಿ ಮಣ್ಣಿನ ಬಗ್ಗೆ ಇತ್ತು, ಬೆಳೆಗಳ ಬಗ್ಗೆ ಇತ್ತು, ಎಲೆಗಳ ಬಗ್ಗೆ ಇತ್ತು, ಕೀಟಗಳ ಬಗ್ಗೆ ಇತ್ತು, ಪಕ್ಷಿಗಳ ಬಗ್ಗೆ ಇತ್ತು, ಮಣ್ಣೊಳಗಿರೋ ಜೀವಾಣುಗಳ ಬಗ್ಗೆ ಇತ್ತು, ಆಮೇಲೆ ಪರಸ್ಪರ ಬೇರುಗಳ ನಡುವಿನ ಸಂಬಂಧದ ಬಗ್ಗೆ ಇತ್ತು, ಆಮೇಲೆ ಈ ಜೇನಿನ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ರು ಅವರು, ದನಗಳ ಬಗ್ಗೆ ಇತ್ತು, ದನಗಳ ವಿಚಾರದಲ್ಲಿ ಇತ್ತು ಅಂತ. ಅವ್ರು ಯಾರೋ ಒಬ್ರು ಕೇಳಿದ್ರು, ಸರ್ ನಾವು ಸಗಣಿ ಹಾಕಬೇಕು ಅಂತಂದರೆ ಬರೀ ಬಿಳಿ ಹಸು ಇರಬೇಕು ಅಂತದ್ದನ್ನ ಅಂತ ಕೇಳಿದ್ರು. ನಾರಾಯಣ ರೆಡ್ಡಿ ಅವರು ಮುಟ್ಟಾಳ ಅಂಥದ್ದು ಯಾವುದೂ ಇಲ್ಲ, ಸಗಣಿ ಹಾಕಬೇಕಷ್ಟೇ, ಹುಲ್ಲು ತಿನ್ನುವಂಥ ಯಾವುದೇ ಪ್ರಾಣಿಯ ಸಗಣಿಯನ್ನು ಹಾಕು. ಇವತ್ತು ಬಿಳಿ ಹಸುದು ಸಗಣಿದು ಅಂತ ಹೇಳ್ತಾರೆ, ನಾಳೆ ಬಿಳಿ ಹಸು ಅಲ್ಲ, ಮೈಯೆಲ್ಲ ಬಿಳಿ, ಕಿವಿ ಮಾತ್ರ ಕಪ್ಪುಗಿರಬೇಕು ಅಂತಾರೆ. ಎಲ್ಲ ಯಾವ ಉಡ್ಕೊಂಡು ಹೋಗ್ತೀಯ, ಪುರಾಣದಲ್ಲಿ ಮಾತ್ರ ಕೇಳೋಕೆ ಸಾಧ್ಯ. ಇದನ್ನು ಮೂಲ ಉದ್ದೇಶ ಏನು ಅರ್ಥ ಮಾಡ್ಕೋ, ಇದು ಬಿಳಿನೋ ಕಪ್ಪು ನೋಡಕ್ಕೆ ಹೋಗ್ಬೇಡ. ಮೂಲ ಉದ್ದೇಶ ಸಗಣಿ ಹಾಕಬೇಕು. ಅದು ಯಾವ ಸಗಣಿ? ನೀನು ಓಡಾಡಿರೋ ದನಗಳು ಓಡಾಡ್ತಾ ಇರಬೇಕು ಅಂತ ಇದ್ರದ್ದು ಹಾಕಬೇಕು ಅಂತ. ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ, ಬರೀ ಯಾವ್ದ್ರ ಇದನ್ನ ನೋಡ್ಕೊಳ್ತಿರಲ್ಲ ಇದು ತಪ್ಪು ಅಂತ. ಆಮೇಲೆ ತಮ್ಮನ್ನು ಫಾಲೋ ಮಾಡೋರ್ನ ಅವ್ರು ಇಷ್ಟಪಡ್ತಾ ಇರಲಿಲ್ಲ. ಇದು ದಯಮಾಡಿ ನೀವು ಅರ್ಥ ಮಾಡ್ಕೊಬೇಕು. ಇವತ್ತು ಬಹುತೇಕ ಜನ ರೆಡ್ಡಿಯವ್ರ ಬಗ್ಗೆ ಮಾತಾಡಿದ್ರೆ ನಿಜ, ಅವ್ರು ಇದ್ದಿದ್ರೆ ನಿಮಗೆ ಕಪಾಳ ಕೊಡ್ದಿದ್ರು. ಯಾಕೆಂದ್ರೆ ಅವ್ರಿಗೆ ಯಾರಿಗೂ ತಾವು ಫಾಲೋ ಮಾಡೋದು ಇಷ್ಟ ಇರಲಿಲ್ಲ. ಅವ್ರು ಹೇಳಿದ್ರು, ಅಲ್ಲೋ ಮುಟ್ಟಾಳ, ನಾವಿರೋ ಜಾಗ ಇದು, ಇಲ್ಲಿ ವಾತಾವರಣ ಹೀಗಿದೆ, ಇಲ್ಲಿ ಬಿಸಿಲು ಹೀಗಿದೆ, ಇಲ್ಲಿ ಮಳೆ ಎಷ್ಟು ಬರುತ್ತೆ, ಈ ವಾತಾವರಣಕ್ಕೆ ಬೆಳ್ಕೊಂಬರೋದು ಇದು, ಆ ತಾಕತ್ತು ನೋಡಿ ನಾನು ಇದನ್ನು ಬೆಳೀತಾ ಇದ್ದೀನಪ್ಪ. ಯಾಕೆ ನೀನು ಅಲ್ಲೆಲ್ಲೋ ಇರೋ ರಾಣಿಬೆನ್ನೂರಿಂದ ಬಂದವನು ನಾನು ಇಲ್ಲಿ ಇದು ಮಾಡ್ತೀನಿ ಅಂದರೆ ಆಗ್ತದಾ? ರಾಣಿಬೆನ್ನೂರು ಮಣ್ಣೇ ಬೇರೆ, ವಾತಾವರಣನೇ ಬೇರೆ. ಸೊ ಇದನ್ನು ಭಾಳ ಸ್ಪಷ್ಟವಾಗಿ ಅವರು ಹೇಳೋರು ಅಂತ. ಸೊ ಬಹುಶಃ ಇಷ್ಟು ಹೇಳ್ತಾ ನಿಮ್ಮದು ಇದು ತೋರಿಸ್ಬಿಡ್ತಾರೆ. ತೋರಿಸಿ ಸರ್. ಸರ್ ನೀವು ಬರಬೇಕೀಗ.